ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣ ವಿಕಾಸ ಅಡಿಯಲ್ಲಿ ಡಿಸೆಂಬರ್ 23ರ ರಾಷ್ಟೀಯ ರೈತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೈತರಿಗೆ ಹಾಗೂ ನೂತನ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರೈತ ಗೀತೆ ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜ್ಯೋತಿ ಅಕ್ಕನವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಜಗದೀಶ್ ಆರೋಗಪ್ಪ ಮಾತನಾಡಿ ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಕಿತ್ತೂರು ಯೋಜನಾಧಿಕಾರಿ ಪ್ರಶಾಂತ್ ಮಾತನಾಡಿ, ನಾನು ಸಹ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂತಹ ಸಂಸ್ಥೆ ಇದ್ದು ಅತ್ಯಂತ ಶ್ಲಾಘನೀಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೂತನ ವರ್ಷದ ಪ್ರಯುಕ್ತ ಕೇಕ್ ಕತ್ತರಿಸಿ ಹೊಸ ವರ್ಷವನ್ನ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣದ ಹಿರಿಯರಾದ ಬಸಪ್ಪ ಕರವಿನಕೊಪ್ಪ, ಅದೃಶ್ಯಪ್ಪ ಗದ್ದಿಹಳ್ಳಿ ಸೇರಿದಂತೆ ತಾಯಂದಿರು ಉಪಸ್ಥಿತರಿದ್ದರು. ಸುದರ್ಶನ್, NKSTV4, ಕಿತ್ತೂರು. ರೈತ ದಿನಾಚರಣೆಯಾಗಿ ಡಿಸೆಂಬರ್ 23ನೇ ತಾರೀಕನ್ನ ಇವತ್ತು ಆಚರಣೆ ಮಾಡಲಾಗುತ್ತೆ. ಆದ್ರೆ ನಾವು ಎಲ್ಲಾ ಕಾರ್ಯಕ್ರಮ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ರೈತರಿಗೆ ಒಂದು ಸನ್ಮಾನ, ವಾಸ್ತವದಲ್ಲಿ ಅವರ ಒಂದು ಕೃತಜ್ಞತೆಯನ್ನ ನಾವು ಪಾಲ್ಗೊಂಡಿದ್ದೆ. ಅವರಲ್ಲಿರುವಂತಹ ಶಿಸ್ತು, ಸಂಘಟನೆ ಜೊತೆಗೆ ಆಧ್ಯಾತ್ಮ ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡುವಂತದ್ದು. ಆದ್ರೆ ಒಂದು ಆಶ್ಚರ್ಯ ಪಡುವಂತದ್ದು ಅಂದ್ರೆ, ನಾನಿಲ್ಲಿ ಬಂದು ಸುಮಾರು ಒಂದು 5-6 ವರ್ಷ ಆಯಿತು. ಕಿತ್ತೂರು ತಾಲೂಕಿಗೆ ಧರ್ಮಸ್ಥಳ ಸಂಸ್ಥೆಯಲ್ಲಿ ಒಬ್ಬ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಮ್ಮ MQ ಹುಬ್ಬಳ್ಳಿಯಲ್ಲಿ ನಾನು ಮನೆ ಮಾಡಿದ್ರು ಕೂಡ MQ ಹುಬ್ಬಳ್ಳಿಯಲ್ಲಿ ಇಂತ ಒಂದು ಸಂಸ್ಥೆ ಇದೆ ಅಂತ ಗೊತ್ತಾಗಿದೆ ನನಗೆ ಇವತ್ತು. ಯಾಕಂದ್ರೆ ನಾವು ಅದು ಸುಮಾರು ಅಟ್ಲಾಂಟಿಕ್ ಸಮುದ್ರದೊಳಗೆ ಅದು ಅಲ್ಲಿ ಬಿಡುತ್ತದೆ. ಅಲ್ಲಿಂದ ಸುಮಾರು ಇಡೀ ನಮ್ಮ 10,000 ಕೂಡ ಅದು